ಚಿರಾಯು ಆಯುಷ್ ಥೆರಪಿ ಸೆಂಟರ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ಜರುಗಿತು. ಬೆಳಗಾವಿ ನಗರದ ಗಾಂಧಿನಗರದಲ್ಲಿರುವ ಚಿರಾಯು ಆಯುಷ್ ಥೆರಪಿ ಸೆಂಟರ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಗುಣಮಟ್ಟದ ಸೇವೆ, ರೋಗಿಗಳಿಗೆ ಒಳ್ಳೆಯ ಚಿಕಿತ್ಸೆ ಹಾಗೂ ಸಾರ್ವಜನಿಕರಿಗಾಗಿ ವಿಶೇಷ ಆರೋಗ್ಯ ಚಿಕಿತ್ಸಾ ಕಾರ್ಯಕ್ರಮಗಳಿಂದ ಚಿರಾಯು ಆಯುಷ್ ಥೆರಪಿ ಸೆಂಟರ್ ಆರಂಭವಾಗಿ ಒಂದು ವರ್ಷ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಸಾರ್ವಜನಿಕ ವಲಯದಲ್ಲಿ ಜನಪ್ರಿಯತೆ ಹೊಂದಿದೆ. ಹೌದು ವೀಕ್ಷಕರೇ, ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ವಿಶೇಷ ಕಾರ್ಯಕ್ರಮ ಇಂದು ನಡೆಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀ ಮಣಿಪ್ರ ಪಂಚಾಕ್ಷರ ಮಹಾಸ್ವಾಮೀಜಿಗಳು, ಶ್ರೀ ಕುಮಾರೇಶ್ವರ ವಿರಕ್ತ ಮಠ, ಶ್ರೀ ಶಿವಾನಂದ ಶಿವಾಚಾರ್ಯ ಹಾಗೂ ಶ್ರೀ ನೀಲಕಂಠ ಶಿವಾಚಾರ್ಯ ಸ್ವಾಮೀಜಿಗಳು ವಹಿಸಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಮಾಜಿ ಶಾಸಕರಾದ ಸಂಜಯ್ ಪಾಟೀಲ್, ಕರವಿ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನ್ನಟ್ಟಿ, ಭೂಪಾಲ್ ಅತ್ತು, ರವಿ ಕೊಟ್ವಾಗಿ, ಉದ್ಯಮಿ ಉಮೇಶ್ ಆಚಾರ್ಯ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು. ಚಿರಾಯು ಆಯುಷ್ ಥೆರಪಿ ಸೆಂಟರ್ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ರಾಮು ಪಂಡಿತ್ ಹಾಗೂ ಸೋಮು ಪಂಡಿತ್ ಅವರು ಕಳೆದ ಹಲವಾರು ವರ್ಷಗಳಿಂದ ಆಯುರ್ವೇದ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಾ ಅನೇಕ ಆಯುರ್ವೇದಿಕ್ ವೈದ್ಯಕೀಯ ಸಂಸ್ಥೆಗಳನ್ನು ಹುಟ್ಟುಹಾಕಿ ಆಯುರ್ವೇದ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ನುರಿತ ವೈದ್ಯ ಆಯುರ್ವೇದ ತಜ್ಞರು ಮೂಲವ್ಯಾಧಿ, ಚರ್ಮ ರೋಗ, ಸಂಧು ಹಾಗೂ ಕೀಲು ನೋವಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಮಾಡಿದರು. ಚಿರಾಯು ಆಯುಷ್ ಥೆರಪಿ ಸೆಂಟರ್ ವತಿಯಿಂದ ಉಚಿತ ಔಷಧಿಗಳನ್ನು ನೀಡಲಾಯಿತು. ನೂರಾರು ಜನ ರೋಗಿಗಳು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಸದುಪಯೋಗವನ್ನು ಪಡೆದುಕೊಂಡರು. ನಮ್ಮ ಪುರಾತನ ಕಾಲದಿಂದಲೂ ಬಂದಿದ್ದಾರೆ, ಆದರೆ ಇವತ್ತಿನ ಕಾಲಕ್ಕೆಲ್ಲ ಜಾಸ್ತಿ ಹೋಗ್ತಾರೋದು ಅಲೋಪತಿಗೆ ಇಂಥವಕ್ಕೆ ಹೋಗ್ತಿದ್ದಾರೆ. ಆದರೆ ಅದೇನು ಕೆಡ್ದಂತ ನಾನು ಹೇಳ್ತಿಲ್ಲ, ಆದರೆ ನಮ್ಮ ಹಳೆ ಸಂಪ್ರದಾಯ ಏನಿದೆಯಲ್ಲ ಅದ್ರ ಗುಣ ಜನ ಮರ್ತೋಗ್ತಿದ್ದಾರೆ, ಅದ್ರ ಬೆಲೆ ಗೊತ್ತಿಲ್ಲ ಜನಗಳಿಗೆ. ಹಾಗೆ ನಾವು ಅದಕ್ಕೋಸ್ಕರ ಉದ್ದೇಶ ಏನಪ್ಪ ಅಂದರೆ ಕತ್ತೆ ಹಾಲಿನಲ್ಲೇ ಕೆಲವೊಂದು ಔಷಧನ ತೆಗೆದು ಗುಣಪಡಿಸುವಂಥ ಶಕ್ತಿ ದೇವರುಗಳು ಕೊಟ್ಟಿದ್ದಾರೆ ಅಂತೇಳಿ, ಅದಕ್ಕೆ ನಾವು ಅದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡಿ 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 ಅದರೊಳಗೆ ಕೆಲವೊಂದು ಔಷಧಗಳನ್ನು ಕಂಡುಹಿಡಿದು ಎಷ್ಟೋ ರೋಗಗಳನ್ನು ನಾವು ಗುಣಪಡಿಸೋ ಸ್ಟಾರ್ಟ್ ಆದಮೇಲೆ ಆವಾಗ ಜನಗಳಿಗೆ ಅದ್ರ ಬಗ್ಗೆ ನಂಬಿಕೆ ಬರ್ತಾ ಇದೆ. ಇವತ್ತು ನಮ್ಮ ಹತ್ರ ಬೆಳಗಿನ ಜಾವ 5 ಗಂಟೆಯಿಂದ ಬೆಳಿಗ್ಗೆ 6:30 ತನಕ ಕತ್ತೆ ಹಾಲು ಕೊಡ್ತೀವಿ. ತುಂಬ ಜನ ಬೆಳಗ್ಗೆ ಬಂದು ತೊಗೊಂಡೋಗ್ತಿದ್ದಾರೆ. ಸಾಮಾನ್ಯವಾಗಿ ಈಗ ಕತ್ತೆ ಸಾಕಾಗ್ತಿಲ್ಲ ನನಗೆ ಹಾಲು, ಮತ್ತೆ ನಾನು ಕತ್ತೆಗಳನ್ನ ತೊಗೊಳ್ತಾ ಇದ್ದೀನಿ ಹಾಲಲ್ಲಿ. ಆದರೆ ಅದರಲ್ಲಿ ಇಂಥ ದೇವರ ಶಕ್ತಿ ಇದೆಯಪ್ಪ ಅಂದರೆ ಜಾಯಿಂಟ್ಸ್ ಪೇನ್ಗೆ ಒಳ್ಳೆ ರಿಸಲ್ಟ್ ಇದೆ, ಮತ್ತು ಚರ್ಮ ರೋಗಕ್ಕೆ ಅದರದ್ದು ಹೊರಗಡೆ ನೀವು ಕಂಟ್ರೋಲ್ ಬೇಕಾದ್ರೆ ನೆಟ್ ಬೇಕಾದ್ರೆ ತೆಗೆದು ನೋಡಿ, ನೆಟ್ಟಲ್ಲಿ ಸಹಿತ ಅದರ ಸ್ಕಿನ್ ಕಂಪ್ಲೇಂಟ್ಸ್ಗೆ ಅದರ ಕೆಲವೊಂದು ಔಷಧಿಗಳು ತುಂಬ ರೆಡಿ ಮಾಡ್ತಿದ್ದಾರೆ. ಈಗ ನಮ್ಮ ಹತ್ರ ಸಿಗ್ತಾ ಇದೆ, ನಾವು ಅದರೊಳಗೆ ಮೆಡಿಸನ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಚರ್ಮ ರೋಗಕ್ಕೂ ಒಳ್ಳೆ ಗುಣ ಇದೆ, ಮತ್ತು ಜಾಯಿಂಟ್ ಪೇನ್ಗೆ ಮತ್ತು ಮೂಗಿಗಳಿಗೆ ಮೂರು ಕಂಪ್ಲೇಂಟ್ಸ್ಗಂತೂ ಭಾಳ ಅದ್ಭುತವಾದ ಶಕ್ತಿ ಇದೆ ಕತ್ತೆ ಹಾಲಲ್ಲಿ. ನಾವು ಯಾರಿಗಾರ ಅಂಥ ಸಮಸ್ಯೆ ಇದ್ದರೆ ನಾವು ಅದಕ್ಕೋಸ್ಕರ ಫ್ರೀ ಟ್ರೀಟ್ಮೆಂಟ್ ಇರ್ತೀವಿ. ಇವತ್ತು ಅದ್ರ ಜೊತೆ ಒಳಗಡೆ ನಾವು ಈ ಆಯುರ್ವೇದಿಕ್ ಕ್ಯಾಂಪೇನ್ ನಾವು ಮಾಡಿದ್ದೀವಿ. ಇದು ಉಚಿತವಾಗಿ ಸಲಹೆ ಸಹಿತ ಕೊಡ್ಬೇಕಂತೇಳಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮ ಕೂಡ ಅದವರು ಇದ್ರು ನಾನು ಇದ್ವಿ. ಮತ್ತು ಈ ಆಸ್ಪತ್ರೆ ಅಂತಲ್ಲ, ಕಳೆದ ಒಂದು 10 ವರ್ಷಕ್ಕಿಂತ ಜಾಸ್ತಿ ಸಮಯ ಆಯಿತು ರಾಮು ಸುಮು ಇಬ್ಬರು ಜೊತೆ ಒಂದು ಒಡನಾಟ. ಡಾಕ್ಟರ್ಸ್ ಅಂತ ಎಲ್ಲರೂ ಹೇಳ್ತಾರೆ, ನಾನು ಡಾಕ್ಟರ್ಸ್ಗಿಂತ ಒಳ್ಳೆಯ ವ್ಯಕ್ತಿಗಳು ಅಂತ ಮೊದಲು ಹೇಳ್ತೀನಿ. ಯಾಕಂದರೆ ಡಾಕ್ಟರ್ಸ್ ಮತ್ತು ಒಳ್ಳೆಯ ವ್ಯಕ್ತಿ ಆದರೆ ಕೆಲವೊಂದು ನಾವು ಹಿರಿಯರ ಬಾಯಲ್ಲಿ ಕೇಳಿದ ಮಾತು, ಡಾಕ್ಟರ್ ಪೇಷಂಟ್ ಬಂದಾಗ ಅದ್ರ ಜೊತೆ ಯಾವ ಥರ ಮಾತಾಡ್ತಾರೆ ಅದ್ರ ಮೇಲೆ ಪೇಷಂಟ್ದು ಹೆಲ್ತ್ ಮೇಲೆ ಅರ್ಧ ಇಫೆಕ್ಟ್ ಆಗ್ತಿದೆ. ಹೆದರಬೇಡ ನಾ ಇದೇನ ಅಂತ ಹೇಳಿದ್ರೆ ನಾವು ಅರ್ಧ ಸರಿ ಆಗ್ತಾನೆ. ಆ ಥರ ಇವರು ಎಲ್ಲ ಇವ್ರ ಟೀಮ್. ಅದಕ್ಕೆ ಯಾವಾಗಲೂ ಕರೆದ್ರೆ ನಾನು ಬರ್ತೇನೆ. ಯಾಕಂದರೆ ಮತ್ತು ಹೊಸ ಹೊಸ ಸಂಶೋಧನೆ ಮಾಡುವಂಥ ಒಂದು ಸ್ವಭಾವ ಇವರಿಗೆ. ಮತ್ತು ಎಲ್ಲಿ ಕಾಡಿನಾಗ ಹೋಗ್ತಾರೆ, ಎಲ್ಲರೂ ಹೋಗಿ ಸಂಶೋಧನೆ ಮಾಡ್ತಾರೆ. ಇದು ಕತ್ತಿದೂ ಹಳೇದಿರ್ಬೋದು, ಆದರೆ ಬೆಳಗಾವಿಯಲ್ಲಿ ಯಾರು ಮಾಡ್ತಾ ಇರಲಾಗಿದ್ದರು, ಧೈರ್ಯನೂ ಮಾಡಲಾಗಿದ್ದರು. ಆದರೆ ಆ ಧೈರ್ಯ ಮಾಡಿ ಜನರಿಗೆ ಅದ್ರದ್ದು ಏನೇನು ಔಷಧಿ ಆಗಲಿಕ್ಕೆ ಸಾಧ್ಯತೆ ಅದಾವ ಔಷಧಿ ರೂಪಾಂತರ ಮಾಡಿ ಜನರಿಗೆ ಒಳ್ಳೆಯದಾಗಲಿ, ಹೆಲ್ತ್ ಸರಿಯಾಗಲಿ ಅಂತ ಭಾವನೆಯಿಂದ ಈ ಹೊಸ ಪ್ರಯೋಗ ಮಾಡುವಂಥ ಸ್ವಭಾವ ಇದ್ದೀವಿ ನಾವು. ಮತ್ತು ಮತ್ತೊಂದು ಮಹತ್ವದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅಂದರೆ, ಯಾರಿಗೆ ನಾರೇ ಕೇಳಿಲ್ಲ ಇಷ್ಟು ದುಡ್ಡು ಕೊಡ್ರಿ ಅಷ್ಟು ಕೊಡ್ರಿ ಅಂತ. ನಾವು ಭಾಳಷ್ಟು ನೋಡ್ತೀವಿ, ಕರೋನಾ ಕಾಲದಲ್ಲಿ ನೋಡಿದ್ವು, ಇವು ನೋಡ್ತಾ ಇದ್ವಿ. ಅಲ್ಲಿ ಪೇಷಂಟ್ ಬಂದ ನೀವು ದುಡ್ಡು ಕಟ್ಟರೆ ಆಮೇಲೆ ಅಡ್ಮಿಟ್ ಮಾಡ್ಕೊತೀವಿ ಅಂತ ಹೇಳ್ತಾರೆ. ಅಂದರೆ ಅವ್ನು ಬಡವ ಇದ್ರೆ ಕಿಶಾಗ ದುಡ್ಡು ಅಚಾನಕ್ ಏನಾರು ಆಗಿಂದಿರ್ತದೆ, ಕಿಶಾಗ ದುಡ್ಡು ಇಟ್ಕೊಂಡು ಎಲ್ಲ ಜನ ಇರೋಕ್ಕೆ ಸಾಧ್ಯ ಇಲ್ಲ.
ಆದರೆ ಇವ್ರು ಯಾವಾಗೂ ಬಂದಾಗ ನೀವು ದುಡ್ಡು ಕೊಡ್ರಿ ಆಮೇಲೆ ಟ್ರೀಟ್ಮೆಂಟ್ ಮಾಡ್ತೀವಿ ಇಲ್ಲರೆ ಮತ್ತೆ ದುಡ್ಡು ಕೊಟ್ಟರೆ ಆಗೋದಾ ಇಷ್ಟೇ ಕೊಡ್ರಿ ಅಷ್ಟೇ ಕೊಡ್ರಿ ಅಂತ ಯಾರು ಬಾಯಲ್ಲಿನೂ ಬಂದಿಲ್ಲ ಮತ್ತು ಆ ಥರ ಅವ್ರು ನಡವಳಿಕೆನೂ ಇಲ್ಲ ಇಲ್ಲಿ ಅವರು ಈ ಒಂದು ಚಿರಾಗ್ ಆಸ್ಪತ್ರೆ ಪ್ರಾರಂಭ ಮಾಡಿ ಅದು ಒಂದು ವರ್ಷ ಆಯಿತು ಆದರೆ ಅದು ಒಂದು ವರ್ಷದಲ್ಲಿ ಒಳ್ಳೆಯ ಒಂದು ಉತ್ತಮ ಕೆಲಸವನ್ನು ಒಂದು ಚಿರಾಗ ಆಸ್ಪತ್ರೆ ಎಲ್ಲ ಎಲ್ಲ ವೈದ್ಯಾಧಿಕಾರಿಗಳು ಒಳ್ಳೆಯ ಕೆಲಸ ಮಾಡಿದ್ದಾರೆ ಜೊತೆಗೆ ಕತ್ತಿಹಾಲಿನಿಂದ ಕತ್ತಿಹಾಲು ಅಂದರೆ ಅದು ನಿಜಕ್ಕೂ ಕೆಲವು ಜನರಿಗೆ ಏನು ಅನ್ನಿಸ್ತಾ ಇದೆ ಕತ್ತಿಹಾಲಿನಿಂದ ಅನೇಕ ಅನೇಕ ರೋಗಗಳು ಎಲ್ಲ ಹೋಗ್ತಾ ಇವೆ ಒಂದು ವರ್ಷದಲ್ಲಿ ಅವರು ಎಲ್ಲ ಅಂತ ಒಂದು ರೋಗಿದ್ದರೂ ಕೂಡ ಕತ್ತೆ ಹಾಲಿನ ಮುಖಾಂತರ ಅದು ನಿವಾರಣೆ ಆಗಿದೆ ಒಂದು ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಯಾವೊಂದು ಒಂದು ಊರಲ್ಲಿ ಅದು ಇಲ್ಲ ಕತ್ತೆ ಒಂದು ಹಾಲಿನ ಮಾಡ್ತಕ್ಕಂಥ ಒಂದು ದವಾಖಾನೆ ಆಸ್ಪತ್ರೆ ಎಲ್ಲೂ ಇಲ್ಲ ನಮ್ಮ ರಾಘು ಪಂಡಿತರವರು ಹಾಗೂ ನಮ್ಮ ಡಾಕ್ಟರ್ ರಮೇಶ್ರವರು ಕೂಡಿಕೊಂಡು ಇಲ್ಲಿ ಈಗಾಗಲೇ ಈ ಒಂದು ದವಾಖಾನೆ ಮಾಡಿ ಒಂದು ವರ್ಷ ಆಯಿತು ಒಂದು ವರ್ಷದಲ್ಲಿ ಸಾಕಷ್ಟು ರೋಗಿಗಳು ಕತ್ತೆ ಹಾಲಿನಿಂದ ಒಳ್ಳೆಯ ಒಂದು ಗುಣಮುಖರಾಗಿದ್ದಾರೆ ಅಂತ ಒಂದು ದವಾಖಾನೆಯಲ್ಲಿ ಪ್ರಾರಂಭ ಮಾಡಿದ್ದು ನಿಜಕ್ಕೂ ನಮ್ಮೆಲ್ಲರ ಭಾಗ್ಯ ಅಂತ ನಾವು ಹೇಳ್ಬೋದು ಇದು ಒಂದು ಕಾರ್ಯಕ್ರಮ ನಿಮ್ಮ ಸಲುವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಆರೋಗ್ಯ ಭಾಗ್ಯಂ ಕಲು ಧರ್ಮ ಸಾಧನ ಅಂತ ಆರೋಗ್ಯ ಇದ್ದರೆ ಎಲ್ಲ ಕೆಲಸ ಆಕ್ಟಿವ್ ಆಗ್ಬೋದು ಆರೋಗ್ಯ ಇರತ್ತಾದ್ರ ಮನುಷ್ಯನಿಗೆ ಪ್ರೋತ್ಸಾಹ ಬರೋದಿಲ್ಲ ಮನಸ್ಸು ಬರೋದಿಲ್ಲ ಏನು ಬರೋದಿಲ್ಲ ಇವತ್ತಿನ ದಿವಸ ನಮ್ಮ ಆರೋಗ್ಯ ಅಂತಕ್ಕಾರೆ ನಾವು ಬಂದವು ನಿಮ್ಮೆಲ್ಲರ ಟಿ ವಿ ಮಾಧ್ಯಮದವರು ಆರೋಗ್ಯ ಅಂತ ನೀವು ಬಂದಿರಿ ಆರೋಗ್ಯ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಹ ಒಂದು ಆರೋಗ್ಯ ಭಾಗ್ಯವನ್ನು ಕೊಡಲಿಕ್ಕೆ ನಮ್ಮ ಈ ಪಂಡಿತರಾಗಿರ್ತಕ್ಕಂಥ ರಾಮು ಮತ್ತು ಶ್ಯಾಮು ಹಾಗೂ ಅವರ ಬಂಧು ಬಳಗದವರು ಎಲ್ಲರೂ ಕೂಡಿಕೊಂಡು ಇದನ್ನು ಯಾಕೆ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ನಮ್ಮ ಸಲುವಾಗಿ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ದೊಡ್ಡ ದೊಡ್ಡ ರೋಗಗಳು ಬಂದರೆ ದೊಡ್ಡ ದೊಡ್ಡ ದವಾಖಾನಿಗೆ ಹೋಗಲಿಕ್ಕೆ ಶಕ್ತಿ ಇರೋದಿಲ್ಲ ಬಡವರು ಇರ್ತಾರೆ ಅಂಥವ್ರು ಎಲ್ಲಿ ಹೋಗ್ಬೇಕಪ್ಪ ಅಂತಂದು ಕೇಳಿ ಇಂಥ ದವಾಖಾನಿಗೆ ಬರಬೇಕು ಬಂದ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂದಾಗ ಏನಾಕೈತಪ್ಪ ಅಂತಂದ್ರೆ ಅವರು ಮಾಡಿದ್ದಕ್ಕೂ ಕೂಡ ಸ್ವಾರ್ಥಕ್ಕಾಗಿದೆ ಪರೋಪಕಾರಂ ಇದಂ ಪುಣ್ಯಮ್ ಅಂತ ಕರಿತಿದ್ದಾರೆ ಇದಂ ಶರೀರಂ ಅಂತ ಪರರಿಗೆ ಉಪಕಾರ ಮಾಡೋದು ಈಗ ಅವರ ಭಾವನೆ ಹೆಂಗೈತಪ್ಪ ಅಂತಂದ್ರೆ ಪಂಡಿತರ ಭಾವನೆ ಹೆಂಗೈತಪ್ಪ ಅಂತಂದ್ರೆ ರೋಗಿಗಳ ಸೇವೆ ಯಾರ ಸೇವೆ ಇದು ದೇವರ ಸೇವೆ ಅಂತ ಮಾಡ್ತಾ ಇದ್ದಾರೆ ಹೌದಲ್ರಪ್ಪ ರೋಗಿಗಳಂದ್ರೆ ದೇವರ ಸಮಾನ ಅಂತ ತಿಳ್ಕೊತಾ ಇದ್ದಾರೆ ದೇವರ ಸೇವಾ ಮಾಡಿದರೆ ದೇವರಿಗೂ ತೃಪ್ತಿ ಆಗ್ತದೆ ಇವರಿಗೂ ಕೂಡ ತೃಪ್ತಿ ಆಗ್ತದೆ ಅಂಥ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಹೋದ ವರ್ಷದಿಂದ ಇದು ನಾವೇ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು ಹೋದ ವರ್ಷ ಕತ್ತೆ ಹಾಲಿನ ಒಂದು ಔಷಧವನ್ನು ಇವರು ಕೊಡುವುದರಿಂದ ನೂರಾರು ರೋಗಿಗಳಲ್ಲ ಲಕ್ಷಾಂತರ ರೋಗಿಗಳು ಕೂಡ ಆರಾಮಾಗಿದ್ದನ್ನು ನಾವು ಕಣ್ಮುಂದೆ ಕಾಣ್ತಾ ಇದ್ದೇವೆ